आत्मीय विद्यार्थिगळे तम्मेल्लरिगू कूड निम्मदे आगिरतक्कंत यूट्यूब चानल स्टडी विथ परशुराम गे स्वागतवन्नु कोरुत्तीनि। एंटने तरगतिय मौल्यांकन परीक्षे मार्च एप्रिल 2023 क्कागि नावु गणित विषयदल्लि ओंदु अभ्यास पत्रिकेयन्न नोडोण। बहळष्टु वीडियोगळन्नु एंटने तरगतियवरिगे हाकिद्देवि। हिंदिन वीडियो नोडदे इद्दरे वीडियो डिस्क्रिप्शन बॉक्स नल्लि 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023 ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋದ್ರೆ ಎಲ್ಲ ಭಾಷಾ ಮತ್ತು ಕೋರ್ ವಿಷಯಗಳ ಅಭ್ಯಾಸ ಪತ್ರಿಕೆಗಳು, ಬೋರ್ಡ್ ಕ್ವೆಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದು ಮತ್ತು ಕೆಲವೊಂದಿಷ್ಟು ಟ್ರಿಕ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಸೊ ನೋಡೋಣ ಕ್ವೆಶನ್ ಪೇಪರ್ ಏನಿದೆ ಅಂತ. ಎಸ್ ಮೇನ್ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಫಸ್ಟ್ ಬಂತು. ಈ ಕೆಳಗಿನವುಗಳಲ್ಲಿ ಬಿಡಿಸ್ಥಾನದಲ್ಲಿ 5 ಅನ್ನು ಹೊಂದಿರತಕ್ಕಂತ ಘನ ಸಂಖ್ಯೆಗಳನ್ನು ಕೇಳಿದ್ದಾರೆ. 5ರ ಘನ 3, 2ರ ಘನ 3, 3ರ ಘನ 3, 4ರ ಘನ 3. ಸರಿಯಾದ ಉತ್ತರ ಬರ್ತದೆ 5ರ ಘನ 3 ಅಂತಕಂತದ್ದು ರೈಟ್ ಆನ್ಸರ್. ಪ್ರಶ್ನೆ 2, 216ರ ಘನ ಮೂಲ ಏನು ಅಂತ ಕೇಳಿದ್ದಾರೆ. ಆಯ್ಕೆ ಎ 3, ಆಯ್ಕೆ ಬಿ 4, ಆಯ್ಕೆ ಸಿ 6, ಆಯ್ಕೆ ಡಿ 2. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಸಿ 6 ಅಂತಕಂತದ್ದು ಸರಿಯಾದ ಉತ್ತರ. ಪ್ರಶ್ನೆ 3, ಎ ಯು 0 ಅಲ್ಲದ ಪೂರ್ಣಾಂಕವಾದಾಗ ಹಾಗೂ ಎಂ ಮತ್ತು ಎನ್ ಗಳು ಯಾವುದೇ ಪೂರ್ಣಾಂಕಗಳಾದಾಗ a^m a^n ಸಮನಾಗಿದೆ ಅಂತ ಕೇಳಿದ್ದಾರೆ. ಸೋ ಮೂರನೇ ಪ್ರಶ್ನೆ ಉತ್ತರ ಬರ್ತದೆ ಆಯ್ಕೆ ಬಿ a^m+n ಅಂತಕಂತದ್ದು ಸರಿಯಾದ ಉತ್ತರ. ಈ ಘನಾಕೃತಿಯ ಹೆಸರನ್ನು ತಾವು ಏನು ಮಾಡಬೇಕಾಗದ ಅಂದ್ರೆ ಹೇಳಬೇಕು. ಸೋ ಇದರಲ್ಲಿ ಯಾವುದು ಇದೆ ಅಂತಕಂತದ್ರೆ ಇದು ಆಯ್ಕೆ ಎ ಸಿಲಿಂಡರ್ ಅಂತಕಂತದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 5, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಏನು ಅಂತ ಕೇಳಿದ್ದಾರೆ. ಆಯ್ಕೆ ಎ πrl, ಆಯ್ಕೆ ಬಿ πr ಇಂದ ಬ್ರಾಕೆಟ್ r+l, ಆಯ್ಕೆ ಸಿ πrh, ಆಯ್ಕೆ ಡಿ 2πrh ಅಂತ ಇದೆ. ಐದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ πr ಇಂದ ಬ್ರಾಕೆಟ್ r+l ಅಂತಕ್ಕಂಥದ್ದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಸೂತ್ರ ಬಳಸ್ತಾರೆ. ಪ್ರಶ್ನೆ 6, 108ನ ಪೂರ್ಣ ಘನವನ್ನಾಗಿ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ ಎ 5, ಆಯ್ಕೆ ಬಿ 4, ಆಯ್ಕೆ ಸಿ 3, ಆಯ್ಕೆ ಡಿ 2. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಡಿ 2. ಅಂದರೆ 108ನ್ನು ಪೂರ್ಣ ಘನವನ್ನಾಗಿ ಮಾಡಬೇಕಾದ್ರೆ ನಾವು ಕನಿಷ್ಠ 2ರ ಸಂಖ್ಯೆಯಿಂದ ಗುಣಿಸಬೇಕಾಗ್ತದೆ. ಪ್ರಶ್ನೆ 7, 600 ಚದರ ಮೀಟರ್ ಮೇಲ್ಮೈ ವಿಸ್ತೀರ್ಣವುಳ್ಳ ಘನದ ಅಂಚಿನ ಉದ್ದ ಕೇಳಿದ್ದಾರೆ. ಆಯ್ಕೆ ಎ 8, ಆಯ್ಕೆ ಬಿ 9, ಆಯ್ಕೆ ಸಿ 6, ಆಯ್ಕೆ ಡಿ 10. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಡಿ 10 ಅಂತಕ್ಕಂಥದ್ದು. ಪ್ರಶ್ನೆ 8, 64ರ ಘನ ಸಂಖ್ಯೆಯು ಈ ಸಂಖ್ಯೆಗಳ ಘನಗಳ ನಡುವೆ ಇದೆ ಅಂತ ಕೇಳಿದ್ದಾರೆ. ಎ 2 ಮತ್ತು 4, ಬಿ 3 ಮತ್ತು 5, ಸಿ 4 ಮತ್ತು 6, ಡಿ 5 ಮತ್ತು 7. ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ ಎಂಟನೇ ಪ್ರಶ್ನೆಯಲ್ಲಿ ಆಯ್ಕೆ ಬಿ 3 ಮತ್ತು 5ರ ಘನಗಳ ನಡುವೆ 64ರ ಘನ ಸಂಖ್ಯೆ ಬರ್ತದೆ. ಪ್ರಶ್ನೆ 9, ಪೈನಕ್ಸೆಯಲ್ಲಿ ವೃತ್ತದ 4ನೇ ಒಂದು ಭಾಗವನ್ನು ಪ್ರತಿನಿಧಿಸತಕ್ಕಂಥ ಖಂಡದ ಕೋನ ಕೇಳಿದ್ದಾರೆ. 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ, 150 ಡಿಗ್ರಿ. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ 90 ಡಿಗ್ರಿ. ಮುಂದಿನ ಪ್ರಶ್ನೆ 10, ಸಿಲಿಂಡರಿನ ವ್ಯಾಸ ಡಿ, ಅದರ ಎತ್ತರಕ್ಕೆ ಎಚ್ ಸಮನಾಗಿದೆ, ಹಾಗಾದರೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಚದರಮಾನಗಳಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ಆಯ್ಕೆ ಎ 4πr², ಆಯ್ಕೆ ಬಿ 6πr², ಆಯ್ಕೆ ಸಿ 8πr², ಆಯ್ಕೆ ಡಿ 12πr² ಅಂತ ಇದೆ. ಹತ್ತನೇ ಪ್ರಶ್ನೆ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ ಆಯ್ಕೆ ಬಿ 6πr² ಅಂತಕ್ಕಂಥದ್ದು ಸಿಲಿಂಡರಿನ ವ್ಯಾಸ ಡಿ, ಅದರ ಎತ್ತರ ಹೆಚ್ಚಿಗೆ ಸಮನಾಗಿದ್ದರೆ ನಾವು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಚದರಮಾನಗಳಲ್ಲಿ ತಿಳಿಸಬಹುದು. ಪ್ರಶ್ನೆ 11, 32ನ್ನು ಆಧಾರ ಸಂಖ್ಯೆ 2 ಆಗಿರುವಂತೆ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಆಯ್ಕೆ ಎ 2ರ ಘನ 3, ಆಯ್ಕೆ ಬಿ 2ರ ಘಾತ 4, ಆಯ್ಕೆ ಸಿ 2ರ ಘಾತ 5, ಆಯ್ಕೆ ಡಿ 2ರ ಘಾತ 6. 11ನೇ ಪ್ರಶ್ನೆ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ ಆಯ್ಕೆ ಸಿ 2ರ ಘಾತ 5 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 12, ಸೊ ಇದರ ಸಾಮಾನ್ಯ ರೂಪ ಏನು ಅಂತ ಕೇಳಿದ್ರು. ಸರಿಯಾದ ಉತ್ತರ ಬರ್ತದೆ 1425.36. ಪ್ರಶ್ನೆ 13, ಅಂಚಿನ ಉದ್ದ 3 ಸೆಂಟಿಮೀಟರ್ ಅದ, ಇದರ 3 ಘನಗಳನ್ನು ಒಂದರ ಪಕ್ಕ ಒಂದನ್ನಿರಿಸಿ ಆಯತ ಘನವನ್ನು ಮಾಡಿದ್ದಾರೆ, ಹಾಗಾದರೆ ಆಯತ ಘನದ ಉದ್ದ ಅಗಲ ಎತ್ತರಗಳು ಕ್ರಮವಾಗಿ ಎಷ್ಟಿರ್ತದೆ ಅಂತ ಕೇಳಿದ್ರು. 13ರ ಪ್ರಶ್ನೆಯಲ್ಲಿ ಆಯ್ಕೆ ಸಿ 9 ಸೆಂಟಿಮೀಟರ್, 3 ಸೆಂಟಿಮೀಟರ್, 3 ಸೆಂಟಿಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 14, ವರ್ಗಾಂತರಗಳ ನಡುವೆ ಅಂತರ ಇಲ್ಲದಿರುವುದರಿಂದ ಸ್ತಂಭಗಳ ನಡುವೆಯೂ ಯಾವುದೇ ಅಂತರವಿರೋದಿಲ್ಲ, ಹಾಗಾದರೆ ಈ ಯಾವುದು ನಕ್ಷೆ ಅಂತ ಕೇಳಿದರೆ ಇದನ್ನು ಊತಕ ನಕ್ಷೆ ಅಂತ ಕರೀತಾರೆ. 15ನೇ ಪ್ರಶ್ನೆ, 2ರ ಘಾತ -4 ಇದೆ, ಅದರ ಗುಣಾಕಾರದ ವಿಲೋಮ ಏನು ಅಂತ ಕೇಳಿದರು. ಸರಿಯಾದ ಉತ್ತರ ಬರ್ತದೆ
ಎಸ್ ಬಿ 1/2:4 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 16, ಎಕ್ಸ್ ಮೈನಸ್ 5² ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ x²-10x+25 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿ 5^3 / 5^m / 5^3 = 5/5 ಆದಾಗ ಯಮನ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಹೇಳಿದರು. ಸರಿಯಾದ ಉತ್ತರ ಬರ್ತದೆ ಆಯ್ಕೆ 2. ಪ್ರಶ್ನೆ 18, ಒಂದು ಸಮೀಕ್ಷೆಯಲ್ಲಿ ಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟ ಎಂಬುದರ ಬಗ್ಗೆ ಪೈನಕ್ಸೆಯಲ್ಲಿ ತೋರಿಸಿದ್ದಾರೆ. ಗರಿಷ್ಠ ಜನರು ಎಸ್ ಇಷ್ಟಪಡುವ ಸಂಗೀತದ ಪ್ರಕಾರ ಕೇಳಿದರೆ ಸುಗಮ, ಗರಿಷ್ಠ ಅಂದರೆ ಹೆಚ್ಚು. 2/3 - -2 ಬೆಲೆ ಏನು ಅಂತ ಕೇಳಿದ್ರು ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ 9/4 ಅಂತಕ್ಕಂಥದ್ದು. 20ನೇ ಪ್ರಶ್ನೆ, ಕೊಳವೆಯ ರೂಪದಲ್ಲಿರುವ ನೀರಿನ ಟ್ಯಾಂಕ್ ಒಂದರ ತ್ರಿಜ್ಯ 2 ಮೀಟರ್, ಎತ್ತರ 7 ಮೀಟರ್, ಇದರ ಪಾರ್ಶ್ವ ಮೇಲ್ಮೈಗೆ ಬಣ್ಣ ಬಳಿಯಲು ಪ್ರತಿ ಚೀದರ್ ಮೀಟರ್ಗೆ ರೂಪಾಯಿ 10 ತಗಲ್ತಕ್ಕಂಥ ವೆಚ್ಚ ಕಂಡುಹಿಡಲಿಕ್ಕೆ ಹೇಳಿದರೆ ಸರಿಯಾದ ಉತ್ತರ ಬರ್ತದೆ ₹880. ಇನ್ನು ಈ ಪ್ರಶ್ನೆಗಳನ್ನು ತಾವುಗಳು ಏನು ಮಾಡಬೇಕಾಗ್ತದೆ, ಬಿಡಿಸಬೇಕಾಗ್ತದೆ. 21ನೇ ಪ್ರಶ್ನೆ ಇತ್ತು, ಚೌಕದ 2 ಗುಣಲಕ್ಷಣಗಳು ಬರೀಬೇಕು. ಅಥವಾ ಒಂದು ಸಮತಲದಲ್ಲಿ 2 ಅಕ್ಷಗಳ ಛೇದಿಸುವ ಬಿಂದುವನ್ನು ಏನಂತ ಕರೀತಾರೆ ಮತ್ತು 3-4 ನಿರ್ದೇಶಾಂಕ ಯಾವ ಚತುರ್ಥಾಂಕದಲ್ಲಿ ಬರ್ತದೆ. 22ನೇ ಪ್ರಶ್ನೆ, 6 cm ಮತ್ತು 8 cm ಕರ್ಣ ಇರತಕ್ಕಂಥ ವಜ್ರಾಕೃತಿಯನ್ನು ರಚಿಸಬೇಕು. ಅಥವಾ ಈ ಕೊಟ್ಟಿರುವ ಗ್ರಾಫ್ ಹಳೆಯಲ್ಲಿ K23, L53, M55, N25 ಬಿಂದುಗಳನ್ನು ಗುರುತಿಸಿ ಸೇರಿಸಬೇಕು. ಮುಂದಿನ ಪ್ರಶ್ನೆ 23ರಲ್ಲಿ, ಸುನೀತಾಳ ಹತ್ತಿರ ಎಕ್ಸ್ ಮತ್ತು ಅನ್ವರನ ಹತ್ತಿರ 10 ಗೋಲಿಗಳಿವೆ. ಇವರಿಬ್ಬರ ಒಟ್ಟು ಗೋಲಿಗಳ ಸಂಖ್ಯೆ 25 ಆದರೆ ಸುನೀತಾಳ ಹತ್ತಿರ ಇರುವ ಗೋಲಿಗಳ ಸಂಖ್ಯೆ ಕಂಡುಹಿಡಿರಿ. ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರ 6 840 cc ತುಂಬುತ್ತದ. ಹಾಗಾದರೆ 5 ಅದು ಎಷ್ಟು ccಯನ್ನು ತುಂಬಬಹುದು? ಮುಂದಿನ ಪ್ರಶ್ನೆ 24, ಒಂದು ಆಟದ ಮೈದಾನ ಚತುರ್ಭುಜಾಕಾರದಲ್ಲಿದೆ, ಅದರ ಕೋನ 120°, 130° ಮತ್ತು 50° ಆದರೆ ಮತ್ತೊಂದು ಕೋನ ಕಂಡುಹಿಡಿರಿ. ಅಥವಾ ಈ ಚಿತ್ರಕ್ಕೆ ಐಲರನ ಸೂತ್ರವನ್ನು ಪರೀಕ್ಷಿಸಿರಿ ಅಂತ ಕೇಳಿದ್ದಾರೆ. ಇನ್ನು 1 ಮತ್ತು 2 ನಡುವಿನ ಭಾಗಲಬ್ಧ ಸಂಖ್ಯೆಯನ್ನು ಬರೀಬೇಕು. ಅಥವಾ ಸೋಹನನ್ನು ಬಳಸಲಾದ ರೆಫ್ರಿಜರೇಟರ್ನ ₹2500 ಕೊಡ್ತಾನೆ, ಅದರ ದುರಸ್ತಿಗಾಗಿ 500 ಖರ್ಚು ಮಾಡಿ ಅದನ್ನು ಮತ್ತೆ 3300 ಮಾರ್ತಾನೆ, ಅವನಿಗಾದ ಶೇಕಡ ನಷ್ಟನೋ ಅಥವಾ ಲಾಭನೋ ಕಂಡುಹಿಡಿರಿ. 26ನೇ ಪ್ರಶ್ನೆ, ಮತ್ತು 3/2, 2/3 ಮತ್ತು 1/2 ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಾಕಾರದ ಸಹವರ್ತನೀಯತೆಯನ್ನು ಪರೀಕ್ಷಿಸಿರಿ. ಅಥವಾ ವಾರ್ಷಿಕ 10 ಬಡ್ಡಿದರದಲ್ಲಿ ಪ್ರತಿ ವರ್ಷ ಚಕ್ರಬಡ್ಡಿ ಲೆಕ್ಕ ಮಾಡಿದರೆ ₹12,600 2 ವರ್ಷಗಳಿಗೆ ಆಗ್ತಕ್ಕಂಥ ಚಕ್ರಬಡ್ಡಿಯನ್ನು ಕಂಡುಹಿಡಿರಿ. ಈ ಕೆಳಗಿನ ದತ್ತಾಂಶಗಳಿಗೆ ಪೈನಕ್ಷೆಗಳನ್ನು ರಚಿಸಬೇಕಿತ್ತು, ಮೊಬೈಲ್ ಕಂಪನಿಗಳು ಮತ್ತು ಪ್ರತಿಶತ ಜನರು. ಲಾಸ್ಟ್ ಪ್ರಶ್ನೆ ಇತ್ತು, ಈ ಕುಟುಂಬಗಳ 5 ದಿನದಲ್ಲಿ ಉಪಯೋಗಿಸಿರ್ತಕ್ಕಂಥ ನೀರಿನ ಅಳತೆ ಕೊಟ್ಟಿದ್ದಾರೆ, ಇದಕ್ಕೆ ಊತಕ ನಕ್ಷೆಗಳನ್ನು ತಾವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಒಂದು ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲದ 2 ಉದ್ಯಾನವನದ ಸುತ್ತಳತೆ 72 ಆದ್ರ ಎಸ್ ಉದ್ದ ಮತ್ತು ಅಗಲ ಕಂಡುಹಿಡಿರಿ. ಅಥವಾ S4YZ(Z²+6Z-16)² (2Z)Z+8 ಭಾಗಿಸಿ ಅಂತ ಕೇಳಿದ್ದಾರೆ. ಇಷ್ಟು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಈ ಭಾಗದಲ್ಲಿ ನಾವು ಹಾಕಿದ್ದೀವಿ. ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ದೀರ್ಘ ಉತ್ತರದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ಭಾಗಗಳಲ್ಲಿ ನೋಡೋಣ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್ ಬಾಯ್.